ದಿನಗೂಲಿಗೆ ಕೆಲಸ ಮಾಡುತ್ತಿದ್ದವರು ಅನಾಥಾಶ್ರಮದಲ್ಲಿ ಬೆಳೆದವರು ಇವತ್ತು ಬಿಲಿಯನ್ ಡಾಲರ್ ಕಂಪನಿಯ ಸಿಇಒ ಆಗಿದ್ದಾರೆ ವರಂಗಲ್ನ ಜ್ಯೋತಿ ರೆಡ್ಡಿ ಅವರ ಕಥೆ ಇದು ತಂದೆ ಕೂಲಿ ಕೆಲಸ ಮಾಡುತ್ತಿದ್ರು 5 ವರ್ಷ ಆದ ನಂತರ ಮಗಳನ್ನ ಅವರು ಒಂದು ಅನಾಥಾಶ್ರಮದಲ್ಲಿ ಬಿಡುತ್ತಾರೆ 10 ವರ್ಷದವರೆಗೆ ಅನಾಥಾಶ್ರಮದಲ್ಲೇ ಆ ಹುಡುಗಿ ಬೆಳಿತಾರೆ ನಂತರ 16 ವರ್ಷ ಆಗ್ತಿದ್ದ ಹಾಗೆ ಮದುವೆ ಮಾಡ್ತಾರೆ 18 ವರ್ಷ ಆಗಬೇಕಾದ್ರೆ ಎರಡು ಹೆಣ್ಣುಮಕ್ಕಳು ಹುಟ್ಟುತ್ತಾರೆ ನಂತರ ಇವರು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಇದೆಲ್ಲದರ ಮಧ್ಯೆ ಓಪನ್ ಯೂನಿವರ್ಸಿಟಿ ಒಂದರಲ್ಲಿ ಬಿಎ ಡಿಗ್ರಿ ಕೂಡ ಪಡೆಕೊಳ್ಳುತ್ತಾರೆ ನಂತರ ಟೀಚಿಂಗ್ ಅನ್ನು ಶುರು ಮಾಡ್ತಾರೆ ಮಕ್ಕಳು ಬೆಳಿತಿದ್ದ ಹಾಗೆ ಯುಎಸ್ ಗೆ ಹೋಗೋ ನಿರ್ಧಾರ ಮಾಡ್ತಾರೆ ಕಸಿನ್ ಒಬ್ಬರ ಸಹಾಯದಿಂದ ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಸೇಲ್ಸ್ ಗರ್ಲ್ ಆಗಿ ಬೇಬಿ ಸಿಟರ್ ಆಗಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ ನಂತರ ಸಾಫ್ಟ್‌ವೇರ್ ರಿಕ್ರೂಟರ್ ಆಗ್ತಾರೆ ಇವತ್ತು ಕೀ ಸೊಲ್ಯೂಷನ್ಸ್ ಅನ್ನೋ ಕಂಪನಿಯನ್ನು ಆರಂಭ ಮಾಡಿ ಬಿಲಿಯನ್ ಡಾಲರ್ ಕಂಪನಿಯ ಸಿಇಒ ಆಗಿದ್ದಾರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಸಾಧ್ಯ ಅಂತ ನಾವು ಪ್ರಯತ್ನ ಪಟ್ಟರೆ ಮಾತ್ರ ಅಸಾಧ್ಯ ಕೂಡ ಸಾಧ್ಯ ಆಗುತ್ತೆ ಅಲ್ವಾ ಮಸ್ತ್ ಮಜಾ ಮಾಡಿ